Yeah, is ACA 4th Sem BCom NEP syllabus following details. This is 2017 question paper. 18 alive is 17 question paper. 5 marks ke kevitare not kodi. The following details are extracted from the balance sheet of Arvind Company Limited as on 31st March 2017. Preference share capital 5,100 each. On which 90 rupees per share was paid up 4,50,000. ನೋಡಿ 5,000 ಇಂಟು 100 ರೂಪಾಯಿ ಅಂದ್ರೆ 5 ಲಕ್ಷ ಬರಬೇಕಾಗುತ್ತೆ. ಆದ್ರೆ ಎಷ್ಟು ಕೊಟ್ಟಿದ್ದಾರೆ? ಬರೀ 90 ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ, ಇನ್ನ 5 ರೂಪಾಯಿ 10 ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಫಸ್ಟ್ ಅದನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಡೋಣ. ಯಾಕೆಂದ್ರೆ ಅದು ಬರಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಸೊ ಪ್ರಿಫರೆನ್ಷಿಯಲ್ ಫೈನಲ್ ಕಾಲ್ ಅಕೌಂಟ್ ಬಿಲ್ 5,000 ಇಂಟು 10 50,000 ಓಕೆ. ಈಗ ಡ್ಯೂ ಇರೋ ಅಮೌಂಟ್ ಡ್ಯೂ ಇದೆ ಅಂತ ತೋರಿಸ್ಕೊಂಡಿದ್ದೀವಿ. ಆ ಅಮೌಂಟ್ ದುಡ್ಡು ಬಂದಿದೆ 50,000. ಈಗ ನೋಡಿ 5,000 ಈಕ್ವಿಟಿ ಪ್ರಿಫರೆನ್ಸಿಯಸ್ 100 ರೂಪಾಯಿ ಪ್ರಕಾರ 5 ಲಕ್ಷ ಬರಬೇಕಾಗಿತ್ತು. ಬಂದಿದ್ದಷ್ಟು ಬರೀ 4.5 ಲಕ್ಷ. ಇನ್ನ 50,000 ರೂಪಾಯಿ ಬರೋವರೆಗೂ ನಾವು ರಿಡೆಂಪ್ಷನ್ ಮಾಡೋ ಹಾಗಿಲ್ಲ. ಕರೆಕ್ಟಾ? ಈಗ 50,000 ರೂಪಾಯಿ ಡ್ಯೂ ಇದೆ ಫೈನಲ್ ಕಾಲ್ ಅಲ್ಲಿ, ಪ್ರಿಫರೆನ್ಸಿಯಲ್ ಫೈನಲ್ ಕಾಲ್ ಅಲ್ಲಿ ತೋರಿಸ್ಕೊಂಡು ಅಷ್ಟು ದುಡ್ಡು ಬಂದಿದೆ ಅಂತ ತೋರಿಸ್ಕೊಂಡಿದ್ದೀವಿ. ಅಲ್ಲಿಗೆ ಈಗ 5 ಲಕ್ಷ ರೂಪಾಯಿ ಫುಲ್ ಬಂದಿದೆ, 5 ಲಕ್ಷ ರೂಪಾಯಿ ಫುಲ್ ಬಂದಿದೆ. ಈಗ ನಾವೇನ್ ಮಾಡಬೇಕು? ರೆಡಿ ಮಾಡಬೇಕು. ಆ ರೆಡಿ ಮಾಡಬೇಕಾದ್ರೆ ನಮ್ಮಲ್ಲಿ ಡಿವೈಸಬಲ್ ಪ್ರಾಫಿಟ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 4 ಲಕ್ಷ ಇದೆ. ಜನರಲ್ ರಿಸರ್ವ್ ಅಲ್ಲಿ ಅಥವಾ ರಿಸರ್ವ್ ಫಂಡ್ ಅಲ್ಲಿ 3 ಲಕ್ಷ ರೂಪಾಯಿ ಇದೆ. ಓಕೆನಾ? ಕ್ಯಾಪಿಟಲ್ ರಿಸರ್ವ್ ಯಾವುದೇ ಕಾರಣಕ್ಕೂ ಟಚ್ ಮಾಡೋ ಹಾಗೆ ಇಲ್ಲ. ಕ್ಯಾಪಿಟಲ್ ರಿಸರ್ವ್, ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್ ಇವೆರಡೂ ಕೂಡ ಟಚ್ ಮಾಡೋ ಹಾಗೆ ಇಲ್ಲ. ಇನ್ನ ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ 50,000 ರೂಪಾಯಿ ಇದೆಯಂತೆ. ಶೇರ್ ಪ್ರೀಮಿಯಂ ಅಂದ್ರೂ ಒಂದೇ, ಸೆಕ್ಯೂರಿಟಿ ಪ್ರೀಮಿಯಂ ಅಂದ್ರೂ ಒಂದೇ. ಇನ್ವೆಸ್ಟ್ಮೆಂಟ್ 6 ಲಕ್ಷ ರೂಪಾಯಿ ಇದೆಯಂತೆ. ಪ್ರಿಫರೆನ್ಸ್ ಶೇರ್ಸ್ ವರ್ ರಿಡೀಮ್ಡ್ ಆಸ್ ಅಟ್ ದ ಅಬೌವ್ ಡೇಟ್ ಅಟ್ ಎ ಪ್ರೀಮಿಯಂ 20% ಅಂತ ಹೇಳ್ತಾರೆ. ಅಂದ್ರೆ ಪ್ರಿಫರೆನ್ಸ್ ಶೇರ್ಸ್ 5 ಲಕ್ಷ ರೂಪಾಯಿಗೆ ಕೊಡಬೇಕಾದ್ರೆ 20% ಪ್ರೀಮಿಯಂ ಅಲ್ಲಿ ಅಂದ್ರೆ 1 ಲಕ್ಷ ರೂಪಾಯಿ ಕೊಡಬೇಕು. ಕರೆಕ್ಟ್ ಏನಪ್ಪ? ಎಷ್ಟು ಕೊಡಬೇಕು? 1 ಲಕ್ಷ ರೂಪಾಯಿ ಕೊಡಬೇಕು. ಈಗ ನಾವು ಅನಲೈಸ್ ಮಾಡಿಕೊಳ್ಬೇಕು. ನೆಕ್ಸ್ಟ್ ಪ್ಯಾರಾಗ್ರಾಫ್ ಏನ್ ಹೇಳ್ತಾ ಇದ್ದಾನೆ? ರಿಸರ್ವ್ ಫಂಡ್ ಈಸ್ ಟು ಬಿ ಯೂಟಿಲೈಸ್ಡ್ ಟು ದ ಮಿನಿಮಮ್ ಎಕ್ಸ್ಟೆಂಟ್. ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯೂಸ್ ಮಾಡ್ಕೊಳ್ಳಿ, ಆಮೇಲೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ರಿಸರ್ವ್ ಫಂಡ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಓಕೆನಾ? ಆಮೇಲೆ ಇನ್ವೆಸ್ಟ್ಮೆಂಟ್ ವಾಸ್ ಸೋಲ್ಡ್ ಟು ದ ಎಕ್ಸ್ಟೆಂಟ್ ರಿಕ್ವೈರ್ಡ್ ಅಂತ ಹೇಳ್ತಾ ಇದ್ದಾನೆ. ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾರಿ ಅಂತ ಹೇಳ್ತಾ ಇದ್ದಾನೆ. ಈಗ ನಾವು ದಯವಿಟ್ಟು ಇಲ್ಲಿ ಕೇಳಿಸ್ಕೊಳ್ಳಿ, ನಾನು ಹೇಳ್ತೀನಿ. ಈಗ ನಾವು 5 ಲಕ್ಷ ಕೊಡಬೇಕು ಅಂದ್ರೆ ನಮ್ಮ ಹತ್ರ 7 ಲಕ್ಷ ಇದೆ. ಏನು? ಡಿವೈಸಬಲ್ ಪ್ರಾಫಿಟ್. ಇಲ್ಲಿ ಫ್ರೆಶ್ ಇಶ್ಯೂ ಅವಶ್ಯಕತೆ ಬರೋದಿಲ್ಲ. ಕರೆಕ್ಟಾ? ಈಗ ಏನ್ ಮಾಡ್ತೀವಿ? ಪ್ರೀಮಿಯಂ ಕೊಡಬೇಕು. ಎಷ್ಟು ಕೊಡಬೇಕು? 1 ಲಕ್ಷ ಕೊಡಬೇಕು. ಓಲ್ಡ್ ಎಷ್ಟು ಇದೆ? ಬರೀ 50,000 ಇದೆ. ಹಾಗಾದ್ರೆ ಇನ್ನೂ 50,000 ಬೇಕು. ಅದನ್ನ ಏನ್ ಮಾಡೋಣ? ರಿಸರ್ವ್ ಫಂಡ್ ಇಂದ ತಗೋಣ. ಎಲ್ಲಿಂದ ತಗೋಣ? ರಿಸರ್ವ್ ಫಂಡ್. ಯಾಕೆಂದ್ರೆ ಅವನೇನ್ ಹೇಳ್ತಾ ಇದ್ದಾನೆ? ಕಂಪ್ಲೀಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯೂಸ್ ಮಾಡ್ಕೊಳ್ಳಿ, ರಿಸರ್ವ್ ಫಂಡ್ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? ಹಾಗಾದ್ರೆ ರಿಸರ್ವ್ ಫಂಡ್ 50,000 ತಗೋಣ. ನೋಡಿ, 3 ಲಕ್ಷದಲ್ಲಿ 50,000 ಹೋದ್ರೆ ಏನ್ ಎಷ್ಟಿರುತ್ತೆ? 2.5 ಲಕ್ಷ ಇರುತ್ತೆ. ಈಗ ನಾವು ರಿಸರ್ವ್ ಫಂಡ್ ತಗೋಳ್ತಾ ಇರೋದ್ರಿಂದ ಡಿವೈಸಬಲ್ ಪ್ರಾಫಿಟ್ ಇಂದ ಎಷ್ಟು ತಗೊಳ್ತಾ ಇದೀವಿ? 50,000 ತಗೋ. ಅಲ್ಲಿಗೆ 50 + 50 1 ಲಕ್ಷ ಪ್ರೀಮಿಯಂ ಮುಗಿಯಿತು. ಈಗ ಈ 4 ಲಕ್ಷದಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಳ್ತಾ ಇದೀವಿ. ಇನ್ ಉಳಿದಿದ್ದ ಅಮೌಂಟ್ ಎಷ್ಟು ಬೇಕು? ರಿಸರ್ವ್ ಫಂಡ್ 1 ಲಕ್ಷ ಬೇಕು. ಅಲ್ಲಿ ಏನಾಯ್ತು? 5 ಲಕ್ಷ ಆಯ್ತು. ಕರೆಕ್ಟ್ ಏನಪ್ಪ? ಈಗ 3 ಲಕ್ಷದಲ್ಲಿ 1 ಲಕ್ಷ, 2 ಲಕ್ಷ, 2 ಲಕ್ಷದಲ್ಲಿ 50 ಹೋದ್ರೆ ಇನ್ನೂ 1.5 ಲಕ್ಷ ರಿಸರ್ವ್ ಫಂಡ್ ಹಾಗೆ ನಮ್ಮ ಹತ್ರ ಇರುತ್ತೆ, ಸೇಫ್ ಆಗಿ. ಈಗ ಜರ್ನಲ್ ಎಂಟ್ರಿ ಫಸ್ಟ್ 2 ಎಂಟ್ರಿ ಆಯ್ತು. ಈಗ ಪ್ರಿಫರೆನ್ಸ್ ಶೇರ್ಸ್ ನ ವಾಪಸ್ ಮಾಡ್ಬೇಕಾದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡಬೇಕಾಗಿರೋದು 5 ಲಕ್ಷ, ಪ್ರೀಮಿಯಂ ಕೊಡಬೇಕಾಗಿರೋದು 1 ಲಕ್ಷ, ಒಟ್ಟು ಎಷ್ಟಾಯ್ತು? 6 ಲಕ್ಷ ಆಯ್ತು. ಕರೆಕ್ಟ್ ಏನಪ್ಪ? ಆಯ್ತಾ ಇಲ್ವೋ? ಆಯ್ತು.
ಈಗ ನೀವು ಒಂದ್ ಸ್ವಲ್ಪ ನಾವು ಕ್ಯಾಶ್ ಬ್ಯಾಲೆನ್ಸ್ ನೋಡಿ, ಕ್ಯಾಶ್ ಬ್ಯಾಲೆನ್ಸ್ ನಮ್ಮ ಹತ್ರ 2.5 ಲಕ್ಷ ರೂಪಾಯಿ ಮಾತ್ರ ಇದೆ, ಹೌದಾ ಇಲ್ವೋ? 2.5 ಲಕ್ಷ ರೂಪಾಯಿ ಕ್ಯಾಶ್ ಇದೆ, ಆದ್ರೆ ನಾವು ಕೊಡ್ಬೇಕಾಗಿರೋದು ಎಷ್ಟು? 5 ಲಕ್ಷ 6 ಲಕ್ಷ ರೂಪಾಯಿ ಕೊಡ್ಬೇಕು, ಹೌದಾ? ಇನ್ನು ಎಷ್ಟು ಮಾಡ್ಬೇಕು ನಾವು ಇನ್ವೆಸ್ಟ್ಮೆಂಟ್ ಆಗಾದ್ರೆ? ನಾವು ಇನ್ವೆಸ್ಟ್ಮೆಂಟ್ ನ ಇನ್ನು 3.5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ನ ಮಾಡ್ಬೇಕಾಗುತ್ತೆ. ಎಷ್ಟು ಮಾಡ್ಬೇಕಾಗುತ್ತೆ? 3.5 ಲಕ್ಷ ರೂಪಾಯಿ. ಯಾಕಂದ್ರೆ 6 ಲಕ್ಷ ಕೊಡ್ಬೇಕು ಅಂದ್ರೆ ದುಡ್ಡು ಬೇಕು ನಮ್ಗೆ, ಕರೆಕ್ಟಾ? ಸೊ ಅದಕ್ಕೆ ಈಗ ನಾವು ಫ್ರೆಶ್ ಇಶ್ಯೂ ಬದಲು ಏನ್ ಮಾಡ್ತಿದೀವಿ, ಇನ್ವೆಸ್ಟ್ಮೆಂಟ್ ನ ಸೇಲ್ ಮಾಡ್ತಾ ಇದೀವಿ. ಬ್ಯಾಂಕ್ ಅಕೌಂಟ್ ಡೆಬಿಟ್ 3,50,000 ಟು ಇನ್ವೆಸ್ಟ್ಮೆಂಟ್ ಅಕೌಂಟ್ 3.5 ಲಕ್ಷ. ಓಕೆನಪ್ಪ? ಬೀಯಿಂಗ್ ಇನ್ವೆಸ್ಟ್ಮೆಂಟ್ ಸೋಲ್ಡ್, ಇಲ್ಲಿ ಫ್ರೆಶ್ ಇಶ್ಯೂ ಮಾಡಿಲ್ಲ. ಫ್ರೆಶ್ ಇಶ್ಯೂ ಮಾಡಿದ್ರೆ ಅದ್ರಲ್ಲಿ ಒಂದಷ್ಟು ದುಡ್ಡು ಬರೋದು, ಕರೆಕ್ಟಾ? ಇಲ್ಲಿ ಫ್ರೆಶ್ ಇಶ್ಯೂ ಮಾಡಿಲ್ಲ. ಏನ್ ಮಾಡಿಲ್ಲ? ಫ್ರೆಶ್ ಇಶ್ಯೂ ಏನೋ ಮಾಡಿಲ್ಲ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸೆಕ್ಯೂರಿಟಿ CRR ಟ್ರಾನ್ಸ್ಫರ್ ಮಾಡ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ 4 ಲ್ಯಾಕ್ಸ್. ರಿಸರ್ವ್ ಫಂಡ್ ಅಕೌಂಟ್ ಡೆಬಿಟ್ 1 ಲ್ಯಾಕ್ ಟು CRR ಅಕೌಂಟ್ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ ಎಷ್ಟಾಯ್ತು? 5 ಲ್ಯಾಕ್ಸ್. ಏನಂತ ಹೇಳ್ತೀವಿ? ಬೀಯಿಂಗ್ ಡಿವೈಸಬಲ್ ಪ್ರಾಫಿಟ್ಸ್ ಟ್ರಾನ್ಸ್ಫರ್, ಕರೆಕ್ಟ್ ಏನಪ್ಪ? ಈಗ ಪ್ರೀಮಿಯಂ ಕೊಡಬೇಕು, ರಿಡಮ್ಷನ್ ಪ್ರೀಮಿಯಂ. ಅದಕ್ಕೆ ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಬಿಟ್ 50,000. ರಿಸರ್ವ್ ಫಂಡ್ ಅಕೌಂಟ್ ಡೆಬಿಟ್ 50,000 ಟು ಪ್ರೀಮಿಯಂ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ 1 ಲ್ಯಾಕ್. ಸರಿ ಐತೇನಪ್ಪ? ಬೀಯಿಂಗ್ ರಿಟೆನ್ಷನ್ ಪ್ರೀಮಿಯಂ ಅಡ್ಜಸ್ಟೆಡ್ ಲಾಸ್ಟ್ ಅಂಡ್ ಫೈನಲ್ ಎಂಟ್ರಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ರೆಡೀಮಬಲ್, ಓಕೆ, ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಎಷ್ಟು ದುಡ್ಡು ಕೊಡ್ಬೇಕು? 6 ಲಕ್ಷ ಕೊಡಬೇಕು. ಎಷ್ಟು ಕೊಡ್ಬೇಕಪ್ಪ? 6 ಲಕ್ಷ. ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಸೆಟಲ್. ಸರಿ, ನಾವು ಇನ್ವೆಸ್ಟ್ಮೆಂಟ್ ಈಗ 3.5 ಲಕ್ಷ ಕೊಟ್ಟಿರೋದಕ್ಕೆ ಇನ್ವೆಸ್ಟ್ಮೆಂಟ್ ಶೇರ್ ಮಾಡಲಿಕ್ಕೆ ಏನಪ್ಪ ನಾನು ಹೇಳ್ತಾ ಇರೋದು, ಫಸ್ಟ್ ಈಗ ನನ್ನ ಹತ್ರ ಇರ್ತಕ್ಕಂತ ದುಡ್ಡನ್ನ ಅರ್ಥ ಆಗ್ತಿದ್ಯಾ, ಕ್ಯಾಶ್ ಕೊಟ್ಟಿದ್ದೀನಿ, ಬಟ್ ನೀನು ಇದನ್ನ ಮೈನಸ್ ಮಾಡಬೇಕು. ಎಲ್ಲಿ ಪ್ರಿಫರೆನ್ಸ್ ಶೇರ್ಸ್ ನ ಮೈನಸ್ ಮಾಡಿದ್ರೆ ಇನ್ನೊಂದು ಯಾವ್ದೋ ಅಕೌಂಟ್ ಲಯಬಿಲಿಟಿ ಕಡಿಮೆ ಆಗ್ಬೇಕು ತಾನೇ? ಒಂದ್ ಲಯಬಿಲಿಟಿ ಕಡಿಮೆ ಆದ್ರೆ ಇನ್ನೊಂದು ಲಯಬಿಲಿಟಿ ಜಾಸ್ತಿ ಆಗ್ಬೇಕು, ಅರ್ಥ ಆಗ್ತಿದ್ಯಾ? ಇಲ್ಲಿ ಡಿವೈಸಬಲ್ ಪ್ರಾಫಿಟ್ಸ್ ಇಂದ ಹೋಗ್ಬಿಟ್ಟು ಇದೇನಾಗಿದೆ, ಇದಕ್ಕಾಗಿದೆ. ನಾವು ತೋರಿಸಬೇಕಾದ್ರೆ ಹಣ ಪ್ರಾಫಿಟ್ ಅಲ್ಲೇ ಕೊಟ್ಟಿದೀವಿ, ಡಿವೈಸಬಲ್ ಪ್ರಾಫಿಟ್ಸ್ ಅಲ್ಲೇ ಕೊಟ್ಟಿದೀವಿ ಅಂತ ತೋರಿಸ್ಬೇಕು, ಅರ್ಥ ಆಗ್ತಿದ್ಯಾ? ಇನ್ವೆಸ್ಟ್ಮೆಂಟ್ ಬಿಟ್ಟು ಬೇರೆ ಯಾವುದೇ ಅಸೆಟ್ಸ್ ನ ಮಾರೋ ಹಾಗೆ ಇಲ್ಲ ಕಂಪನಿಯವರು. ಅವ್ರು ಇವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಡ ಅಂತ ಹೇಳಿದ್ರೆ ನಮ್ಗೆ ಆ ಎಂಟ್ರಿ ಇರ್ತದೆ, ಆ ಎಂಟ್ರಿ ಬರ್ತಾ ಇರಲಿಲ್ಲ, ಅರ್ಥ ಆಯ್ತಾ? ಇಷ್ಟು.